ಟೆಂಟಿವ್ ಪ್ರಸ್ತುತಪಡಿಸುವ ರಣ ಕಣ ಚುನಾವಣಾ ಕಾರ್ಯಕ್ರಮಕ್ಕೆ ಇವತ್ತು ಮತಪೇಟೆ ಮಂಡ್ಯ ಕ್ಷೇತ್ರದ ನಮ್ಮ ರಾಮಚಂದ್ರ ಜೆ ಡಿ ಎಸ್ ಅಭ್ಯರ್ಥಿಯಾದಂಥ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯಾದ ಜೆ ಡಿ ಎಸ್ ರಾಮಚಂದ್ರ ಅವರು ನಮ್ಮ ಒಂದನೇ ವಾರ್ಡು ಎರಡನೇ ವಾರ್ಡ್ನಲ್ಲಿ ಇವತ್ತು ಮತಯಾಚನೆ ಮಾಡ್ತಾ ಇದ್ದಾರೆ. ಅವ್ರನ್ನ ನಾವು ಎಂಟರ್ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ. ಇವತ್ತು ನಿಮ್ಮ ಪ್ರಚಾರದ ಬಗ್ಗೆ ಯಾವ ರೀತಿ ನಡೀತಾ ಇದೆ ಪ್ರಚಾರ? ಈ ದಿನ ಮಂಡ್ಯ ಸಿಟಿನಲ್ಲಿ ಒಂದನೇ ವಾರ್ಡು ಮತ್ತು ಎರಡನೇ ವಾರ್ಡು ಲಕ್ಷ್ಮೀಜಾದ ಸ್ವಾಮಿಯ ದೇವಸ್ಥಾನದ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿ ಇಲ್ಲಿಂದ ಮನೆ ಮನೆಗೆ ಮತಯಾಚನೆ ಮಾಡಲು ನಮ್ಮ ಎಲ್ಲ ನಗರಸಭಾ ಸದಸ್ಯರು, ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಗೌರವಾನ್ವಿತ ಮುಖಂಡರು ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಎಲ್ಲ ಅಭಿಮಾನಿ ದೇವರುಗಳು ಸೇರಿ ಈ ದಿನ ಎಲ್ಲ ಮನೆ ಮನೆಗೆ ಹೋಗಿ ನಮ್ಮ ಮತದಾರ ಬಂಧುಗಳಲ್ಲಿ ಮತಯಾಚನೆ ಮಾಡಲಿದ್ದೇವೆ. ಈಗ ನೀವು ಹೋಬಳಿ ಮಟ್ಟದಲ್ಲಿ ಹೇಳ್ಕೊಳ್ಳೋದಾದರೆ ಬಸರಾಳು ಮತ್ತು ಕೆರೆಗೋಡು 1 ಮತ್ತು ಕಸಬಾ 1 ಕಸಬಾ 2 ನಿಮ್ಮ ಮೆಜಾರಿಟಿ ಯಾವ ರೀತಿ ಇದೆ ಸರ್? ಅಲ್ಲಿ ಬಸರಾಳಿನಲ್ಲಿ ನಮ್ಮದೇ ಅಲ್ಲಿ 28 ವರ್ಷ ಸರ್ವಿಸ್ ಮಾಡಿದ್ದೀನಿ. ಹಾಗಾಗಿ ಬಸರಾಳಿನಲ್ಲಿ ನಮಗೆ ಎಲ್ಲ ಅಧಿಕ ಮತಗಳನ್ನ ಕೊಡೋದ್ರ ಮುಖಾಂತರ ನಮ್ಮ ಆಶೀರ್ವಾದ ಮಾಡ್ತಾರೆ. ಹಂಗಾಗಿ ಕೆರೆಗೋಡಿನಲ್ಲೂ ಅಷ್ಟೇ, ಕೆರೆಗೋಡು ಆಗ್ಬೋದು, ಎಲ್ಲ ಕಡೆ ಎಲ್ಲ ಹೋಬಳಿನಲ್ಲೂ ಸಹ ನಾವು ಅಧಿಕವಾಗಿ ಮತ ತೆಗೆದು ಜನರ ಆಶೀರ್ವಾದ ಇದೆ. ನಾವಲ್ಲಿ ಚೆನ್ನಾಗಿದೆ ಅನ್ನೋದು ಕೇಳಿ ಬಯಸ್ತೀನಿ. ಇದು ನಮ್ಮ ನಗರಸಭೆ ಮಂಡ್ಯ ವ್ಯಾಪ್ತಿಯಲ್ಲಿ ಬಂದರೆ ನಗರಸಭೆ ಎಲ್ಲ ನಗರಸಭಾ ಸದಸ್ಯರು ಮತ್ತು ಗೆದ್ದಿರೋರು ಗೆಲ್ಲದೇ ಇರುವಂಥವ್ರು ಎಲ್ಲ ನಿಮ್ಮ ಕಡೆ ಯಾವ ರೀತಿ ಪ್ರಚಾರ ಮಾಡ್ತಾಯಿದ್ದಾರೆ? ಎಲ್ಲರೂ ಸಹ ಹಗಲು ನೈಟು ಎಲ್ಲ ಪ್ರಚಾರದಲ್ಲಿ ತೊಡಗಿದ್ದಾರೆ. ಎಲ್ಲ ನಗರಸಭಾ ಸದಸ್ಯರ ಸಹಕಾರ, ಅಧ್ಯಕ್ಷರ ಸಹಕಾರ, ಹಾಗೆ ನಮಗೆ ಹೆಚ್ಚಿನದಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಸೇರಿ ಒಗ್ಗಟ್ಟಾಗಿ ಚುನಾವಣೆ ಮಾಡ್ತಾಯಿದ್ದೀವಿ. ಯಾವುದೇ ಥರದ ಗೊಂದಲ ಇಲ್ಲ, ನಾವೆಲ್ಲ ಒಗ್ಗಟ್ಟಾಗಿ ಚುನಾವಣೆ ಮಾಡ್ತಾಯಿದ್ದೀವಿ. ಟಿಕೆಟ್ ವಿಚಾರವಾಗಿ ಮಾಜಿ ಎಮ್ ಎಲ್ ಎ ಆದಂಥ ಶ್ರೀನಿವಾಸ್ ಅವರ ಪಡೆ, ಏನು ಸ್ವಾಭಿಮಾನ ಪಡೆ ಇದೆ, ಅವರು ನಿಮ್ಮ ಜೆ ಡಿ ಎಸ್ ಇಂದ ಹೊರಗಿದ್ದಾರೆ, ಅದು ನಿಮಗೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಒಂದು ಕುಟುಂಬ ಆದಮೇಲೆ ಒಂದು ಎರಡು ಆಗ್ತಾರೆ ಆಗ್ತವೆ. ಆದರೆ ನಮ್ಮ ಶ್ರೀನಿವಾಸ ಅಣ್ಣವರು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ 4 ಸರಿ ಬಿ ಪಾಮ್ ಕೊಟ್ಟಿದೆ, 3 ಸರಿ ಎಮ್ ಎಲ್ ಎ ಮಾಡಿದೆ. ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ನಾವು ಮೋಸ ಮಾಡಬಾರ್ದು ಅಂತೇಳಿ ನಾಳೆ ಏನಾದರೂ ಅವ್ರ ಮನಸ್ಸು ಚೇಂಜ್ ಆಗಿ ನಮಗೆ ಜೆ ಡಿ ಎಸ್ ಪಕ್ಷಕ್ಕೆ ಮತ ಮಾಡ್ಬೋದು ಅಂತ ನಾನು ಭಾವಿಸ್ತೀನಿ. ಈಗ ನಿಮ್ಮ ಜೆ ಡಿ ಎಸ್ನ ಪ್ರಣಾಳಿಕೆಯ ಏನೇನಿದೆ ಅದನ್ನು ಒಂದು ಸ್ವಲ್ಪ ಹೇಳಿ ಸರ್. ಪಂಚರತ್ನ ಕಾರ್ಯಕ್ರಮದಡಿ ಮೊದಲನೇದಾಗಿ ನಮ್ಮ ರೈತರಿಗೆ ಪ್ರತಿ ಎಕರೆಗೆ 10,000 ಹಣವನ್ನು ವರ್ಗಾವಣೆ ಮಾಡೋದು, ರೈತರ ನೇರ ಅಕೌಂಟಿಗೆ ವರ್ಗಾವಣೆ ಮಾಡೋದು. ಹಾಗೆ ಮತ್ತು ವಸತಿ ಆಸರೆ ಹಾಗೂ ನಮ್ಮ ಪ್ರತಿ ಮನೆಗೆ 5 ಗ್ಯಾಸ್ ಸಿಲಿಂಡರ್ ಕೊಡುವುದು, ಹಾಗೆ ರೈತರ ಸ್ತ್ರೀಶಕ್ತಿ ಸಾಲ ಮನ್ನಾ ಮಾಡುವುದು, ಹಾಗೆ ಮತ್ತು ವೃದ್ಧಾಪ್ಯ ವೇತನವನ್ನು 2,000 to 5,000 ಹೆಚ್ಚು ಮಾಡುವುದು, ಈಗ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಕುಮಾರಣ್ಣವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದಾರೆ. ಸ್ತ್ರೀಶಕ್ತಿ ಸಾಲ ಮನ್ನಾ ಮತ್ತು ನಮ್ಮ ಆಟೋ ಚಾಲಕರಿಗೆ 2,000 ಸಹಾಯಧನ ಕೊಡೋದ್ರ ಮುಖಾಂತರ ಯುವ ಸಬಲೀಕರಣ 5-6 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಮುಂದಿನ ಕುಮಾರಣ್ಣವರು ಮುಖ್ಯಮಂತ್ರಿಯಾಗಲು ಸದಾ ಸಿದ್ಧ. ಹಂಗಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ತಾರೆ. ಈ ದಿನ ನಮ್ಮ ಮೈಸೂಗರ್ ಕಾರ್ಖಾನೆ ಏನು ಈಗ ನಡೀತಾ ಇತ್ತು, ಈಗ ಮುಂದಿನ ನಿಮ್ಮ ಅವಧಿಯಲ್ಲಿ ನೀವೇನಾದ್ರು ಗೆದ್ದಂಥ ಪಕ್ಷದಲ್ಲಿ ಅದು ಮತ್ತು ಕಬ್ಬು ಬೆಳೆಗಾರರಿಗೆ ಯಾವ ರೀತಿ ಸಹಕಾರ ಕೊಡ್ತೀರಿ, ಮೈಸೂಗರನ್ನ ಯಾವ ರೀತಿ ನಡೆಸ್ತೀರಿ ಅನ್ನೋದ್ರೆ? ನಮ್ಮ ಭಾವಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು ಮೊನ್ನೆ ನಿಮಗೆ ಗೊತ್ತಿದೆ ನಮ್ಮ ಎಲ್ಲ ಮಾಧ್ಯಮದವ್ರ ಜೊತೆ ಹೇಳಿದ್ರು, ನಾವು ಮುಖ್ಯಮಂತ್ರಿ ಆದ ತಕ್ಷಣವೇ ನಮ್ಮ ಸರ್ಕಾರಿ ಸ್ವಾಮ್ಯಕ್ಕೆ ತಳ್ತೀವಿ. ಹಾಗೆ ಹೊಸದಾಗಿ ಯೂನಿಟ್ನ ಚೇಂಜ್ ಮಾಡಿ ಎಲ್ಲ ರೈತರಿಗೆ ಅನುಕೂಲವಾಗ ರೀತಿಯಲ್ಲಿ ನಾವು ಶುಗರ್ ಪ್ಯಾಕ್ಟ್ನ ಚಾಲನೆ ಮಾಡ್ತೀವಿ ಅಂತ ಹೇಳಿದರೆ, ಅದೇ ರೀತಿ ಮತ್ತೊಮ್ಮೆ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಸದಾ ಸಿದ್ಧ. ನಾವೆಲ್ಲರೂ ಒಗ್ಗೂಡಿ ಆ ಸರ್ಕಾರಿ ಸ್ವಾಮ್ಯಕ್ಕೆ ತಗೊಂಡು ಆ ಪ್ಯಾಕ್ಟ್ನ ಉನ್ನತ ಮಟ್ಟದಲ್ಲಿ ಪ್ರಾರಂಭ ಮಾಡಿ ಉನ್ನತ ದರ್ಜೆಗೆ ಪ್ರಾರಂಭ ಮಾಡಿ ಹಾಗೆ ಉನ್ನತ ಪೇಮೆಂಟ್ನೂ ಅಷ್ಟೇ ಪ್ರತಿ ತಿಂಗಳು ಪೇಮೆಂಟ್ ಮಾಡುವ ರೀತಿಯಲ್ಲಿ ಮಾಡಲಿಕ್ಕೆ ನಮ್ಮ ಕುಮಾರಣ್ಣವರು ಸದಾ ಸಿದ್ಧರಿದ್ದಾರೆ. ಮಂಡ್ಯದ ಬಗ್ಗೆ ಅಭಿಮಾನ ಇದೆ, ಹಾಗಾಗಿ ಮಂಡ್ಯದಲ್ಲಿ ನಮ್ಮ ಶುಗರ್ ಫ್ಯಾಕ್ಟ್ರಿ ಉತ್ತಮ ರೀತಿಯಲ್ಲಿ ನಡೆಸ್ತದೆ. ಅದೇ ರೀತಿ ಮನ್ಮೂಲ್ನ ಅಧ್ಯಕ್ಷರಾಗಿದ್ದೀರಿ, ಮನ್ಮೂಲ್ನಲ್ಲಿ ಒಂದು ಪವಾಡನೇ ಅನ್ಕೋಬೇಕು, ನಿರ್ದೇಶಕರಾದ್ರಿ, ಆದರೆ ಲಾಸ್ಟಲ್ಲಿ ಡ್ರಾ ಮಾಡಿದಾಗ ನಿಮ್ಮದೇ ಬಂತು ಆ ಲಕ್ಕು, ಭಾಳ ಚೆನ್ನಾಗಿದೆ. ಆದರೆ ಈಗ ನೀವು ಚುನಾವಣೆಗೆ ನಿಂತಿದ್ದೀರಿ, ಯಾವ ರೀತಿ ನೀವು ಇದೇ ಥರ ಲಕ್ಕು ಬರುತ್ತಾ, ದೇವರ ದಯೆ ಇದೆಯಾ, ಯಾವ ರೀತಿ ಇದು ಮಾಡ್ತೀರಿ ಅನ್ನೋದು ಅದ್ರ ಬಗ್ಗೆ ಹೇಳಿ. ನಿಮಗೆ ಗೊತ್ತಿದೆ ನನಗೆ ಜನರ ಆಶೀರ್ವಾದ ಇದೆ ಹಾಗೂ ದೇವರ ಆಶೀರ್ವಾದ ಇದೆ. ಹಂಗಾಗಿ ನಮಗೆ ಇಂಥ ಗೊಂದಲ ಸುದಾ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕುಮಾರಣ್ಣ ಎಲ್ಲ ಮಾಧ್ಯಮದಲ್ಲಿ ಹೇಳಿದರು, ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಗುರುತಿಸಿ ನಾನು ಟಿಕೆಟ್ ಘೋಷಣೆ ಮಾಡ್ತೀನಿ ಅಂತ. ಕುಮಾರಣ್ಣ ಅಷ್ಟೇ, ಎಲ್ಲ ಸರ್ವೆ ರಿಪೋರ್ಟ್ನಲ್ಲಿ ನನ್ನ ಹೆಸರು ಬಂದಿದೆ, ಹಂಗಾಗಿ ನಾನು ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾಯಿದ್ದೀನಿ. ಹಾಗಾಗಿ ಎಲ್ಲ ನಮ್ಮ ಆಶೀರ್ವಾದ, ಜನರ ಆಶೀರ್ವಾದದಿಂದ ಅತಿ ಹೆಚ್ಚು ಮತಗಳಿಂದ ನಾನು ಜಯ ಸಾಧಿಸ್ತೀನಿ. ಹಾಗೆ ನಮ್ಮ ಜನ
ನಮ್ಮ ರೈತರ ಪಕ್ಷ ಹಾಗೂ ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರು ಅಷ್ಟೇ ಎಲ್ಲರೂ ಒಗ್ಗಟ್ಟಾಗಿ ದುಡಿತಾ ಇದ್ದೀವಿ. ಹಾಗೆ ನಮ್ಮ ಮತದಾರ ಬಂಧುಗಳು ನನ್ನ ಕೈ ಬಿಡಲ್ಲ, ನನ್ನ ಆಶೀರ್ವದಿಸ್ತಾರೆ. ಇದುವರೆಗೂ ಇಷ್ಟು ಚಿಕ್ಕ ವಯಸ್ಸಿಂದ ನನ್ನ ಬೆಳೆಸ್ಕೊಂಬಂದಿದ್ದಾರೆ, ಹಾಗೆ ಇಲ್ಲಿವರೆಗೂ ಬೆಳೆಸ್ಕೊಂಬಂದು ಹಾಗೆ ನನ್ನ ಅದೃಷ್ಟದಿಂದ ಲಾಟ್ರಿ ಮುಖಾಂತರ ಅಧ್ಯಕ್ಷನಾದೆ. ಹಾಗೆ ಇದು ಸಹ ನಮ್ಮ ಎಲ್ಲ ಜನರ ಆಶೀರ್ವಾದ, ಜನರ ಮನಸ್ಸನ್ನು ಎಲ್ಲರೂ ಒಂದು ಮಾಡಿ ನಮ್ಮ ಏನು ಜೆ ಡಿ ಎಸ್ ಕಾರ್ಯಕರ್ತರು ಮತದಾರ ಬಂಧುಗಳ ಒಗ್ಗಟ್ಟಾಗಿ ಚುನಾವಣೆ ಮಾಡ್ತಾರೆ. ನಾನು ಅತಿ ಹೆಚ್ಚು ಮತಗಳಿಂದ ಜಯಸೀಲನಾಗಿ ಬಂದು ಜನರ ಸೇವೆ ಮಾಡಲು ಸಿದ್ಧನಿದ್ದೇನೆ. ಮನಮೂಲ್ನಲ್ಲಿ ರೈತ ಬಾಂಧವರಿದ್ದಾರೆ, ಹಾಲು ಉತ್ಪಾದಕರಿದ್ದಾರೆ, ಅವ್ರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಮ್ಮ ಮಂಡ್ಯ ಜಿಲ್ಲಾ ಹಾಲು ಕಡದ ನಮ್ಮ ಹಾಲು ಉತ್ಪಾದಕರ ಬಂಧುಗಳಿಗೆ ಹೇಳೋದಿಷ್ಟೇ, ನಾನು ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿದಾಗ ಎಲ್ಲಕ್ಕೆ ಗೊತ್ತಿದೆ, ಅಕ್ಕಪಕ್ಕದ ಒಕ್ಕೂಟಕ್ಕಿಂತ ನಮ್ಮದು 13ನೇ ಸ್ಥಾನದಲ್ಲಿದ್ದಂಥ ಒಕ್ಕೂಟ ಹಾಲು ಗುಣಮಟ್ಟದಲ್ಲೂ ಅಷ್ಟೇ 12ನೇ ಸ್ಥಾನದಲ್ಲಿತ್ತು. ಇವಾಗ ನಮ್ಮ ಹಾಲು ಒಕ್ಕೂಟ ದರದಲ್ಲಿ 3ನೇ ಸ್ಥಾನದಲ್ಲಿದೆ, ಹಾಗೆ ಗುಣಮಟ್ಟನೂ ಅಷ್ಟೇ 3ನೇ ಸ್ಥಾನಕ್ಕೆ ಬಂದಿದೆ. ಹಾಗಾಗಿ ನಿಜವಾಗ್ಲೂ ನಮಗೆ ಸಂತೋಷ ಇದೆ. ಈ ನಮ್ಮ ಅಧಿಕಾರಾವಧಿಯಲ್ಲಿ ಮೇಘಾಡೇರಿನ ಓಪನ್ ಮಾಡಿದ್ವಿ, ಖರ್ಚು ವೆಚ್ಚಗಳು ಕಮ್ಮಿಯಾಗಿ ರೈತರಿಗೂ ಸಹ ಈಗ ಒಂದು ತಿಂಗಳಿಂದ 1 ರೂಪಾಯಿ ಜಾಸ್ತಿ ಮಾಡಿದ್ವಿ, ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಮಾಡಿಕೊಡ್ತಾರೆ, ಕೊಡೋದ್ರ ಮುಖಾಂತರ ರೈತರಿಗೆ ಲಾಭಕರ ಆಗುವ ರೀತಿಯಲ್ಲಿ ನಾವು ನಮ್ಮ ಒಕ್ಕೂಟವನ್ನು ನಡೆಸ್ತಾ ಇದ್ದೀವಿ. ಎಲ್ಲ ಅದರಿಂದ ಲಾಭ ಪಡಿಬೇಕು. ನಮ್ಮ ಎಲ್ಲ ಮಹಿಳಾ ಉತ್ಪಾದಕರು ಹಾಗೂ ನಮ್ಮ ಎಲ್ಲ ಉತ್ಪಾದಕರ ಸಹಕಾರ ಸಂಘಗಳು ಅಭಿವೃದ್ಧಿ ಎತ್ತಿದ್ದೇವೆ. ಹಾಗೆ ನಾವು ಎಲ್ಲ ಉತ್ಪಾದಕರ ಸಹಕಾರ ಸಂಘಗಳಿಗೆ ಕಟ್ಟಡ ನಿಧಿಗೆ 6.5 ಲಕ್ಷದ ಹಣವನ್ನು ಉಚಿತವಾಗಿ ಕೊಡ್ತೇವೆ. ಅದೇ ರೀತಿ ನಮ್ಮ ಮಂಡ್ಯ ವಿಧಾನಸಭೆಯಲ್ಲಿ ಗೆದ್ದರೆ ನಮ್ಮ ಮಂಡ್ಯ ವಿಧಾನಸಭೆಯ ಏನು ನಿಮ್ಮ ಕನಸಿನ ಅಭಿವೃದ್ಧಿ ಪ್ರಶ್ನೆಗೆ ಏನು ಕನಸಲ್ಲಿ ಇದು ಮಾಡ್ಕೊಳ್ಳಿದ್ರಿ? ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ರೈತರು ಕೇಳೋದಿಷ್ಟೇ, ರೈತರು ಬೇಕಾಗಿರೋದೇನು, ಪ್ರತಿ ಗ್ರಾಮದಲ್ಲೂ ಗ್ರಾಮಾಭಿವೃದ್ಧಿ ಆಗಬೇಕು, ರಸ್ತೆಗಳು ಮತ್ತು ಚರಂಡಿಗಳು ಆಗಬೇಕು, ಹಾಗೆ ನೀರಿನ ವ್ಯವಸ್ಥೆ ಆಗಬೇಕು. ಹಾಗೆ ನಮ್ಮ ರೈತರಿಗೆ ಕೆರೆತ ನೀರು ತಲುಪುವಂಥ ಲಾಸ್ಟು ತುದಿವರೆಗೂ ತಲುಪುವಂಥದ್ದಾಗಬೇಕು. ಹಾಗೆ ಜನರ ಅಭಿವೃದ್ಧಿ ಬೇಕು, ನಮ್ಮ ಮಂಡ್ಯವನ್ನು ಒಂದು ಬದಲಾವಣೆ ಕಾಣಬೇಕು ಅಂತೇಳಿ ಎಲ್ಲ ಮತ್ತಾರು ಇಷ್ಟಪಟ್ಟಿದ್ದಾರೆ. ಅದೇ ರೀತಿ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರನ ಒಂದು ಮಾದರಿ ವಿಧಾನಸಭಾ ಕ್ಷೇತ್ರವಾಗಿ ನಾವು ಮಾಡಲಿಕ್ಕೆ ನಾವೆಲ್ಲ ಪಣ ತೊಟ್ಟಿದ್ದೇವೆ. ಹಾಗಾಗಿ ನಾವು ಆ ಕೆಲಸ ಮಾಡಿ ತೋರಿಸ್ತೀವಿ. ನಿಮಗೆ ಟಿಕೆಟ್ ಕೊಡೋದಕ್ಕೆ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಪುಟ್ಟರಾಜ್ ಅವರು ಮುಖ್ಯ ಕಾರಣ ಅಂತಾರೆ, ನಿಮ್ಮ ಅಭಿಪ್ರಾಯ? ಈಗ ನಿಮ್ಗೆ ಗೊತ್ತಿದೆ, ಕುಮಾರಣ್ಣವರು ಸರ್ವೆ ಮುಖಾಂತರ ಹಾಗೆ ಎಲ್ಲ ಶಾಸಕರು ಸುಧಾ ಸೇರಿ ಸರ್ವೆ ರಿಪೋರ್ಟನ್ನು ನೋಡಿ ಇವ್ರಿಗೆ ಟಿಕೆಟ್ ಘೋಷಣೆ ಮಾಡಿದ್ರೆ ಇವ್ರು ಜಯಸೀಲರಾಗಿ ಬರ್ತಾರೆ ಅಂತೇಳಿ ಹಾಗಾಗಿ ಎಲ್ಲರೂ ಸೇರಿ ಒಮ್ಮತದಿಂದ ಎಲ್ಲ ಶಾಸಕರು ಹಾಗೂ ಕುಮಾರಣ್ಣವರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಮ್ಮ ದೇವೇಗೌಡಪ್ಪಾಜಿಯವರು ಸೇರಿ ನನಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಕುಮಾರಣ್ಣವ್ರಿಗೆ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ಭರವಸೆ ಇದೆ, ಆ ಹುಡುಗ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಗೆಲ್ಲಿಸಿ ಕಳಿಸ್ಕೊಡ್ತಾರೆ ಅಂತ ನಂಬಿಕೆಯ ಮೇಲೆ ನಾನು ಟಿಕೆಟ್ ಘೋಷಣೆ ಮಾಡಿದ್ದೀನಿ. ಕೊನೆಯದಾಗಿ ಏನು ಮಂಡ್ಯ ಜನತೆಗೆ ಏನಕ್ಕೆ ಮತದಾರರಿಗೆ ಏನನ್ನು ಹೇಳಿಕೆ ಇಷ್ಟಪಡ್ತೀರಿ? ಮತದಾರ ಬಂಧುಗಳಲ್ಲಿ ಮನವಿ ಮಾಡ್ತೇನೆ, ನಾನೊಬ್ಬ ಸಾಮಾನ್ಯ ಕುಟುಂಬದವನು, ಹಾಗೆ ಸಾಮಾನ್ಯ ಕುಟುಂಬದ ಕಷ್ಟ ಸುಖಗಳು ಗೊತ್ತಿದೆ, ಅರಿತಿದ್ದೇನೆ. ನಮ್ಮ ಅವ್ರ ಜೊತೆ ಸಾಮಾನ್ಯ ಕಾರ್ಯಕರ್ತನಾಗಿ ನಮ್ಮ ಮತದಾರ ಬಂಧುಗಳಲ್ಲಿ ನಮ್ಮ ಮುಖಂಡರ ಜೊತೆ ಎಲ್ಲರೂ ಬೆರೆತು ಅಭಿವೃದ್ಧಿಯತ್ತ ನಾನು ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೀನಿ. ಹಾಗಾಗಿ ಮತದಾರ ಬಂಧುಗಳು ನನ್ನ ಆಶೀರ್ವಾದ ಮಾಡಿ ನನ್ನ ಜಯಸೀಲನಾಗಿ ಮಾಡ್ತಾರೆ ಅಂತ ಹೇಳಿ ಬಯಸ್ತೀನಿ. ಕುಮಾರಣ್ಣನಿಗೆ ಕಣಕಣ ಚುನಾವಣೆಯ ರಾಮಚಂದ್ರ ಅವರ ಮನದಾಳದ ಮಾತನ್ನು ಕೇಳಿದಿರಿ, ಅಲ್ಲಿವರೆಗೂ ನೋಡ್ತಾ ಇರಿ ಎನ್ ಟಿವಿ ಬದಲಾವಣೆಯ ಬೆಳಕು. ನಮಸ್ಕಾರ.